ನಾನು. ಯಾಕೆ ಅಂದರೆ ರೈತನ ಯಾವ ರೈತನೂ ಮಿಸ್ಗೈಡ್ ಮಾಡಬಾರ್ದು, ಯಾವ ಸೈಂಟಿಸ್ಟು ಮಿಸ್ಗೈಡ್ ಮಾಡಬಾರ್ದು. ನಮಗೆ ತಿಳಿದಿದ್ದನ್ನು ಮಾತ್ರ ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು. ಮೆಕ್ಕಿಡುಮಿಯನ್ನು ಒಂದು ಒಳ್ಳೆ ಕ್ರಾಪ್, ಈಗ ಆಸ್ಟ್ರೇಲಿಯಾದಲ್ಲಿ ತುಂಬ ಬೆಳೀತಾ ಇದ್ದರು, ಈಗ ಚೈನಾದಲ್ಲಿ ತುಂಬ ಡೆವಲಪ್ ಮಾಡ್ತಾ ಇದ್ದಾರೆ. ಯಾವ ಥರ ಬೆಳೀತಾ ಇದ್ದಾರೆ ಅಂದರೆ ಮೆಕ್ಕಿಡುಮಿಯನ್ನು ಹೆಕ್ಟೇರ್ಗಟ್ಟಲೆ, ನೂರಾರು ಹೆಕ್ಟೇರ್ ಬೆಳೆಯೋಕೆ ಶುರು ಮಾಡಿದ್ದಾರೆ. ಅವರು ದಡ್ಡರಲ್ಲ, ತುಂಬ ಬುದ್ಧಿವಂತರು. ಈ ಒಂದು ಕ್ರಾಪ್ನ ನಾವು ಬೆಳಿಬೇಕು, ಇದನ್ನು ಮಾರ್ಕೆಟ್ ಮಾಡಬೇಕು, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ಬೆಳೆದು ನಾವೇ ಕಳಿಸ್ಬೇಕು ಅನ್ನೋ ಥರ ಇದ್ದಾರೆ ಅವರು. ಹಾಗೆ ನಾವೂ ನಮ್ಮ ಹತ್ರ ವೇಸ್ಟ್ ಲ್ಯಾಂಡ್, ಡ್ರೈ ಲ್ಯಾಂಡ್, ಏನೋ ನಮ್ಮ ಜಮೀನು ತಲೆ ಮೇಲುಗಡೆ ಒಂದಷ್ಟು ಖಾಲಿ ಜಾಗ ಬಿದ್ದಿದೆ, ಏನೂ ಇಲ್ಲ, ಮರ ಗಿಡ ಬೆಳೆದಿಲ್ಲ, ಏನೋ ಒಂದು ಬೆಳೆ ಹಾಕಬೇಕು. ಸುಮ್ಮನೆ ಖಾಲಿ ಹುಲ್ಲು ಬೆಳೆಯೋ ಜಾಗದಲ್ಲಿ ಒಂದು ಬೆಳೆ ಬೆಳೆ, ಕಳೆ ಬೆಳೆಯಲ್ಲ ಒಂದು ಬೆಳೆ ಬೆಳೆಯೋಣ. ಆ ಬೆಳೆನೇ ಇದಾಗುತ್ತೆ, ಯಾಕೆಂದರೆ ಇದು ಹಾರ್ಡಿ, ಇದನ್ನು ಮೋಸ್ಟ್ಲಿ ಜಾನುವಾರುಗಳು, ದನಗಳು, ಪ್ರಾಣಿಗಳು ತಿನ್ನಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ನಾವು ನೆಟ್ಟು ನಮ್ಮ ಭೂಮಿ ಒಳಗಡೆ ಯಾವುದು ಜಾನುವಾರುಗಳು ಬಂದಿಲ್ಲ, ಪ್ರಾಣಿಗಳು ಬಂದಿಲ್ಲ, ತಿಂದಿಲ್ಲ. ನನಗೆ ಅನಿಸೋದು ಇದು ಎಲ್ಲೆಲ್ಲ ಮುಟ್ಟು ನೋಡಿದಾಗ, ಯಾವುದು ನಮ್ಮ ಬೇಲಿ ಬಾರ್ಡ್ರಲ್ಲಿ ಇದ್ದಾಗ ಹೊರ ಪಕ್ಕದಲ್ಲಿ ಬಂದು ದನಗಳು ಬಾಯಿ ಹಾಕಿಲ್ಲ. ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ಈಗ ನಮಗಿಂತ ಮುಂದೆ ಮುಂದೆ ಹಾಕಿದವರಿದ್ದಾರೆ, ಅವರು ಈ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಅವ್ರು ನೋಡ್ಕೊಂಡು ನಾವು ಇದನ್ನೊಂದು ಬೆಳೆದು ಒಳ್ಳೆ ಮಾರ್ಕೆಟಿಗೆ ತಲುಪಿಸ್ಬೋದು. ಇದು ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ, ಯಾಕೆಂದರೆ ತುಂಬ ರೇಟ್ ದುಬಾರಿ ಆಗಿರೋದ್ರಿಂದ, ಶ್ರೀಮಂತರುಗಳ ಆಹಾರ ಆಗಿದೆ ಇದು. ಮುಂದಿನ ದಿನಗಳು ಸಾಮಾನ್ಯ ಜನರು ತಿಂತಾರೆ ಇದನ್ನು. ಯಾಕೆಂದರೆ ಒಂದು ಸರಿ ನಾನು ನಮ್ಮ ಮನೆಯಲ್ಲಿ ತಿಂದಾಗ ತಿಂದು ಸಾಕು ಅಂತ ಬಾಕ್ಸ್ದು ಮುಚ್ಚಲು ಹಾಕಿಟ್ಟ ಮೇಲೆ ಮತ್ತೆ ನಂಗೆ ಇದನ್ನು ತೊಗೊಂಡು ತಿನ್ನಬೇಕು ಅಂತ ಟೆಂಪ್ಟ್ ಆಗ್ತಾಯಿತ್ತು ನನಗೆ. ಅಷ್ಟು ಒಂದು ರುಚಿಕರವಾದ ಒಂದು ನೆಟ್ಟಿದು. ಜೊತೆಗೆ ಇದಕ್ಕಿನ್ನು ಕೋಟಿಂಗ್ ಎಲ್ಲ ಮಾಡ್ತಾರೆ, ಸಾಲ್ಟ್ ಕೋಟಿಂಗ್ ಎಲ್ಲ ಮಾಡ್ತಾರೆ. ಆ ಸಾಲ್ಟ್ ಕೋಟಿಂಗ್ ಇರೋದಕ್ಕಿಂತ ಹಾಗೆ ತಿಂದರೆ ಇನ್ನೂ ಚೆನ್ನಾಗಿದೆ. ಈ ಗಿಡದಲ್ಲಿ 2.5 ತಿಂಗಳಾಯಿತು ನಮ್ಮದು ಹಾರ್ವೆಸ್ಟ್ ಮುಗಿದು. ಸಾಮಾನ್ಯ ಜುಲೈನಲ್ಲಿ ನಮಗೆ ಹಾರ್ವೆಸ್ಟ್ ಆಯಿತು, ಕಂಪ್ಲೀಟ್ ಹಾರ್ವೆಸ್ಟ್ ಆಯಿತು. ಹಾರ್ವೆಸ್ಟ್ ಆದರೂ ಕೆಲ ಟೈಮ್ ರನ್ನಿಂಗ್ ಕ್ರಾಪ್ ಇರುತ್ತೆ, ಕೆಲ ಸಮಯ ಇದೊಂದು ಗಿಡದಲ್ಲಿ ಚಿಕ್ಕ ಕಾಯಿ ಉಳಿದಿದೆ, ಈ ಚಿಕ್ಕ ಕಾಯಿನೋ ಇಲ್ಲಿ ಗಿಡದಲ್ಲೆಲ್ಲ ಉಳ್ಕೊಂಡಿದೆ. ಹಾಗೆ ಇವಾಗ ಫ್ಲೋರಿಂಗ್ ಶುರು ಆಯಿತು. ನಾನೊಂದು ಮಾತು ಹೇಳಿದೆ, ಎಲ್ಲಿ ಸನ್ಲೈಟ್ ಜಾಸ್ತಿ ಬೀಳುತ್ತೆ ಅಲ್ಲಿ ಜಾಸ್ತಿ ಹೂ ಬರುತ್ತೆ ಅಂತ. ಇದು ಒಳಗಡೆನೂ ಬರ್ತದೆ, ಏರಿಯೇಷನ್ನು ಬೇಕು ಸನ್ಲೈಟ್ ಜೊತೆಗೆ, ಇದಕ್ಕೆ ಗಾಳಿ ಬೆಳ ಗಾಳಿನೂ ಬೇಕು. ಏರಿಯೇಷನ್ ಚೆನ್ನಾಗಾದಾಗ ಒಳಗಡೆ ಇರೋ ಬ್ರಾಂಚಸ್ಸಲ್ಲು ನೋಡಿ, ಇದೆಲ್ಲ ಫ್ಲವರಿಂಗ್ ಮುಗಿದಿದೆ, ಮುಗಿದು ಫ್ರೂಟ್ ಸೆಟ್ ಆಗಿದೆ ಇದರಲ್ಲಿ, ಇಲ್ಲೆಲ್ಲ ಫ್ರೂಟ್ ಸೆಟ್ ಆಗಿದೆ ಈ ಜಾಗದಲ್ಲಿ. ಹಾಗೆಯೇ ಇದೆಲ್ಲ ನಿಮಗೆ ಫ್ಲವರಿಂಗ್ ಬರ್ತಾಯಿದೆ ನೋಡಿ, ಇಲ್ಲೆಲ್ಲ ಫ್ರೂಟ್ ಸೆಟ್ ಆಗ್ತಾಯಿದೆ. ಹಾಂ, ಇದಕ್ಕೆ ಇಲ್ಲಿ ರನ್ನಿಂಗ್ ಬ್ಲಾಸಮ್ ಇರುತ್ತೆ ಇದರಲ್ಲಿ. ನಮ್ಮ ಫ್ಲವರಿಂಗು ಒಂದು ಮಂತ್ ತನಕನೂ ಫ್ಲವರಿಂಗ್ ಬಡ್ ಆಗ್ತದೆ, ಪಾಲಿನೇಷನ್ ಆಗ್ತಾ ಇರುತ್ತೆ. ಈ ಥರ ರನ್ನಿಂಗ್ ಹಾರ್ವೆಸ್ಟ್ ಅದೇ ಥರ ಮಾಡುತ್ತೆ, ಒಂದು 1.5 ತಿಂಗಳು ಹಾರ್ವೆಸ್ಟ್ ಮಾಡ್ಕೊಳತ್ತೆ, ಒಂದೇ ಸರಿ ಪೂರ್ತಿ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಮೆಚುರಿಟಿ ಬಂದಾಗ ಹೇಗೆ ಬರುತ್ತೆ ಅಂದರೆ, ಫಸ್ಟು ಗ್ರೀನ್ ಕಲರಲ್ಲಿ ಕಾಯಿರುತ್ತೆ, ಮೆಚುರಿಟಿ ಬರ್ತಾ ಬರ್ತಾಗ ಎಲ್ಲೋ ಶೇಡಿ, ಲೈಟ್ ಎಲ್ಲೋ ಶೇಡಿ ಬರುತ್ತೆ, ಗ್ರೀನಿಂದ ಲೈಟ್ ಎಲ್ಲೋ ಶೇಡ್. ಆಮೇಲೆ ಕಾಯಿನ ಓಪನ್ ಮಾಡಿದಾಗ ಒಳಗಡೆ ಬ್ರೌನ್ ಆಗಿರುತ್ತೆ, ಆಗ ಇದು ಮೆಚುರಿಟಿ ಬಂದಿದೆ ಅಂತ ಲೆಕ್ಕ. ನಾವು ಆ ಥರ ಅದನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಆಮೇಲೆ ಹಾರ್ವೆಸ್ಟ್ ಆದಮೇಲೆ ನಾವು ಮಾಡ್ತಾ ಇರೋದು ನಮ್ಮದು ಕ್ರೂಡ್ ಮೆಥಡ್, ನಾವೇ ಅದ್ರ ಹಾಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ ಅಂತ ನೋಡ್ತಾ ಇದ್ದೀವಿ. ಇದನ್ನು ತೊಗೊಂಡಾಗ ನಾವು ಬಿಸಿಲಲ್ಲಿ ಹಾಕ್ತೀವಿ, ಬಿಸಿಲಲ್ಲಿ ಹಾಕಿದಾಗ 2ನೇ ದಿವಸಕ್ಕೆ ಅದರದ್ದು ಔಟರ್ ಸೆಲ್, ಒಂದು ಗ್ರೀನ್ ಸೆಲ್ ಇರುತ್ತಲ್ಲ, ಅದು ಔಟರ್ ಸೆಲ್ಲು ಒಂದು ಕಡೆ ಕ್ರ್ಯಾಕ್ ಬರುತ್ತೆ. ಸಾಮಾನ್ಯ ಹರಳು ಹರಳು ಕುಯ್ದುಬಿಟ್ಟು ಬಿಸಿಲಿಗೆ ಹಾಕ್ತಾರೆ, ಇಲ್ಲ ಪಟ ಪಟ ಬಿಸಿಲಿಗೆ ಹೊಡ್ಕೊಳತ್ತೆ, ಇದು ಹಾಗೆ ಹೊಡೆದು ಹಾರೋಗಲ್ಲ, ಅಲ್ಲೇ ಕ್ರ್ಯಾಕ್. ಆಮೇಲೆ ಜಸ್ಟ್ ಹಿಂಗೆ ಕೈಯಲ್ಲಿ ಬಿಡಿಸಿದ್ರೆ ಅವಡೆ ಹಾರ್ಡ್ ಸೆಲ್ಸ್ ನಮ್ಮ ಕೈಗೆ ಬರುತ್ತೆ. ಹಾರ್ಡ್ ಸೆಲ್ನ ಇವತ್ತು ನಾವೇ ನಮ್ಮದೇ ಆದ ರೀತಿಯಲ್ಲಿ ನಾವು ಒಂದಷ್ಟು R&D ಮಾಡಿದ್ದೀವಿ. ಏನು ಅಂದರೆ ಸಾಲ್ಟ್ ವಾಟ್ರಲ್ಲಿ ಡಿಪ್ ಮಾಡಿಟ್ಬಿಟ್ಟು ಅದನ್ನು ಮತ್ತೆ ಬಿಸಿಲಿಗೆ ಹಾಕಿದಾಗ ಲೈಟ್ ಕ್ರ್ಯಾಕ್ ಬರುತ್ತೆ. ಇನ್ನೂ ಒಂದು ಮಾಡಿದ್ದೀವಿ, ಸ್ಯಾಂಡನ್ನು ಮರಳಲ್ಲಿ ಹಾಕ್ಬಿಟ್ಟು ಇದನ್ನು ಹುರಿತಾ ಹೋದಾಗ ಅಲ್ಲೂ ಕ್ರ್ಯಾಕ್ ಬಂದಿದೆ. ಒಂದು ಸರಿ ಕ್ರ್ಯಾಕ್ ಬಂತು ಅಂದರೆ ಮುಗೀತು. ಆಮೇಲೆ ಅದನ್ನು ಸಾಲ್ಟ್ ವಾಟ್ರಲ್ಲಿ ಡಿಪ್ ಮಾಡಿ ನಾವು ಹಾಗೆ ಸ್ಟೋರೇಜ್ ಮಾಡ್ಕೋಬೋದು. ನಮ್ಗೆ ಯಾವಾಗ ತಿನ್ನಬೇಕು ಅಂದಾಗ ಒಂದು ಶಾರ್ಪ್ ಒಂದು ಸ್ಪೂನ್ ತೊಗೊಂಡು ನಾವು ಮಾಡ್ಕೊಂಡಿದ್ದೀವಿ ಒಂದು ಸ್ಟೀಲ್ದಲ್ಲಿ, ಅದು ಒಳಗಡೆ ಹಾಕ್ಬಿಟ್ಟು ಜಸ್ಟ್ ತೆಗೆದು ಬಾಯೊಳಗೆ ಹಿಂಗೆ ಹಾಕಿದ್ರೆ ಆ ಕಾಳು ಒಳಗಡೆ ಬೀಳುತ್ತೆ. ಆ ಪಲ್ಪ್ ಏನಿದೆಯಲ್ಲ ನಮ್ಮದು ಕ್ಯಾಶ್ಯೂದು ಸೀಡ್ ಥರನೇ ಇರುತ್ತೆ, ಕ್ಯಾಶ್ಯೂದು ಒಂದು ಸ್ವಲ್ಪ ಉದ್ದ ಬಂದು ಬೆಂಡಿರುತ್ತೆ, ಇದು ರೌಂಡ್ ಶೇಪಲ್ಲಿರುತ್ತೆ. ಅದು ತಿಂತಾ ಇದ್ದರೆ ನೀವು ಇಮ್ಯಾಜಿನ್ನು ಮಾಡಲ್ಲ, ಅಷ್ಟು ಖುಷಿಯಾಗತ್ತೆ ನಿಮಗೆ. ನನಗೆ ಹೇಳೋದು ನೀವು ಕೇಳಿಸ್ಕೊಂಡ್ರೆ, ನಾನು ಇರೋ ಯಾವ ಡ್ರೈನೆಟ್ ಶಾಪಲ್ಲಿ ಸಿಗುತ್ತೆ, ಓಡೋಗಿ ತಿನ್ನಬೇಕು ಅನ್ನೋ ಥರ ಇರುತ್ತೆ. ನೀವು ತಿಂದ್ಮೇಲೂ ಅಷ್ಟೇ ಖುಷಿ ಪಡ್ತೀರಿ. ನಾನೇನೋ ಇದನ್ನು ದೊಡ್ಡ ಇದಾಗಿ ಹೇಳ್ತಾ ಇಲ್ಲ, ನೀವೊಂದು ಸರಿ ಅನುಭವ ತೊಗೊಳ್ಳಿ, ಎಲ್ಲೋ ಒಂದು 100 ಗ್ರಾಮ 50 ಗ್ರಾಮ ತೊಗೊಂಡು ತಿನ್ನಿ, ನಿಮ್ಮ ಮನೆಯವ್ರಿಗೆಲ್ಲ ಕೊಡಿ, ತುಂಬ ಖುಷಿ ಆಗ್ತದೆ ಎಲ್ಲರಿಗೂ. ಜೊತೆಗೆ ಈ ಮೆಕ್ಕಡೋಮಿಯಾದಿಂದ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ, ಮಸಾಲೆ ಕೋಟಿಂಗ್ ಮಾಡಿ ಇನ್ನೂ ಟೇಸ್ಟ್ ಜಾಸ್ತಿ ಹೆಚ್ಚಿಸ್ತಾ ಇದ್ದಾರೆ. ಬಟ್ ನೀವು ದೊಡ್ಡ ದೊಡ್ಡ ಡ್ರೈನೆಟ್ ಶಾಪ್ ಬ್ಯಾಂಗ್ಳೂರಲ್ಲಿ ಅಂತಲ್ಲೆಲ್ಲ ಹೋದರೆ, ನೀಲಗಿರೀಸಲ್ಲಿ
ಈ ಥರ ದೊಡ್ಡ ದೊಡ್ಡ ಡ್ರೈನೇಜ್ ಶಾಪಲ್ಲಿ ನಿಮ್ಗೆ ಸಿಗುತ್ತೆ, ಒಂದು ಸರಿ ತೊಗೊಂಡು ಎಲ್ಲ ಶೇರ್ ಮಾಡ್ಕೊಂಡು ತಿಂದು ನೋಡಿ. 1.5 ಕೆಜಿಗೆ ನಾನು ಸ್ವಲ್ಪ ದಿವಸ ಹಿಂದೆ ತಂದಾಗ 750 ರೂಪಾಯಿ ಕೊಟ್ಟಿದ್ದೆ. ನಾನು ಪ್ಯಾಕಿಂಗ್ ಹೆಂಗೆ ಮಾಡ್ತಾರೆ ಏನು ಎತ್ತ ಅಂಥೇಳಿ ಅದನ್ನು ನೋಡಬೇಕಾಗಿತ್ತು. ಹೇಗೆ ಸ್ಟೋರ್ ಮಾಡ್ತಾರೆ, ನಮ್ಮನೆ ಹೇಗಿತ್ತು, ಅಲ್ಲಿದ್ದು ಹೇಗಿದ್ದೆ ಟೇಸ್ಟಲ್ಲಿ, ಅವರೇನು ಪ್ರಿಸರ್ವೇಟಿವ್ ಹೇಗೆ ಹಾಕಿರ್ತಾರೆ, ಯಾವ ಥರ ಅಲ್ಯೂಮಿನಿಯಂ ಫಾಯ್ಲಲ್ಲಿ ಸುತ್ತಬಿಟ್ಟು ಟಿನ್ನಲ್ಲಿ ಇಟ್ಟಿದ್ರು ಅವರು, ಆ ಥರ ಅದು ನೋಡ್ಬೇಕಂತಂದೆ. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿದೆ. ಸ್ವಲ್ಪ ದಿವಸದಿಂದ ಬ್ಯಾಂಗ್ಳೂರಿಗೆ ಹೋದಾಗ ನಾನು ಲೂಲು ಮಾಲಲ್ಲಿ ಹೋದೆ, ಅಲ್ಲಿ ಯಾವುದೋ ಒಂದು ಬೋರ್ಡ್ ನೋಡಿದೆ, ಮೆಕಡೋಮಿಯನ್ ಐಸ್ ಕ್ರೀಮ್ ಅಂತ ಇತ್ತು, ಹೋಗಿ ತಿಂದೆ. ನನ್ನ ಫ್ಯಾಮಿಲಿಯೆಲ್ಲ ಹೋಗಿ ತಿಂದು ತುಂಬ ಎಂಜಾಯ್ ಮಾಡಿದೆ, ತುಂಬ ಟೇಸ್ಟ್ ಇತ್ತು. ಬೇರೆ ಐಸ್ ಕ್ರೀಮ್ಗೆ ಕಂಪೇರ್ ಮಾಡಿದರೆ ಎಲ್ಲದಕ್ಕಿಂತ ಇದೆ, 3-4 ಥರ ಐಸ್ ಕ್ರೀಮ್ ತಿಂದ್ವಿ ಸ್ವಲ್ಪ 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 ತೊಗೊಂಡು, ಅವಾಗ ಇದೇ ನಂಗೆ ತುಂಬ ಖುಷಿಯಾಯಿತು. ಅವಾಗ ಅಂದ್ಕೊಂಡೆ ನಾನು ಇದನ್ನು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡ್ಬೋದು, ನನಗೆ ಏನು ಯಾಕೆ ಮಾಡಬೇಕು ಅಂತ ಅಂದರೆ ಅಡಿಕೆ ಓವರ್ ಪ್ರೊಡಕ್ಷನ್ ಆಗಿದೆ, ಇನ್ನು ಅಡಿಕೆ ಹಿಂದೆ ಹೋಗೋದಲ್ಲ, ನಾವು ಭಾಗದಲ್ಲ ಮಾತಾಡಿದ್ರೆ ಅಡಿಕೆ ಅಡಿಕೆ ಅಂತಿದ್ವಿ, ಈ ಥರ ಕ್ರಾಪ್ಗಳಿಗೆಲ್ಲ ಹೋಗೋದು ಸೂಕ್ತ ಅಂಥೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ನಾವು ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ ಗಿಡದಲ್ಲಿ ಏನು ಅಂತ ಹೇಳಿದ್ರೆ, ವರ್ಷಕ್ಕೆ 2 ಸರಿ ಇಳಿದು ಬರುತ್ತೆ, ಕೆಲ ಗಿಡದಲ್ಲಿ ಒಂದೇ ಸರಿ ಬರುತ್ತೆ, ಕೆಲಗಡೆ 2 ಸರಿ ಬಂದು. ಒಂದು ಕ್ರಾಪು ಏನು ನಾವು ಜುಲೈನಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ, ಅದು ಒಳ್ಳೆಯ ಕ್ರಾಪ್ ಇರುತ್ತೆ, ಜೂನ್ ಜುಲೈನಲ್ಲಿ ಬರುತ್ತೆ, ಅದು ತುಂಬ ಕ್ರಾಪ್ ಜಾಸ್ತಿ ಇರುತ್ತೆ. ಇನ್ನೊಂದು ಸಾಮಾನ್ಯವಾಗಿ ಏಪ್ರಿಲಲ್ಲಿ ಒಂದು ಕ್ರಾಪ್ ಹಾರ್ವೆಸ್ಟ್ ಆಗುತ್ತೆ, ಅದು ಈಗ ಫ್ಲವರಿಂಗ್ ಆಗಿದೆ, ಈಗ ಎಲ್ಲ ಫ್ಲವರಿಂಗ್ ಆಗಿ ಎಲ್ಲ ನಮ್ಮದು ಮಿಡಿಗಳು ಕಚ್ತಾ ಇದೆ. ಇದು ನೆಗ್ಲಿಜಿಬಲ್ ಕ್ರಾಪ್, ಕಡಿಮೆ ಇರುತ್ತೆ, ಇದರಲ್ಲಿ ಜಾಸ್ತಿ ಏನಿರಲ್ಲ. ಈ ಕ್ರಾಪಲ್ಲಿ ಸೈಜ್ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ. ಈಗೇನು ಮಾರ್ಚಲ್ಲಿ ನಾವು ಏನು ಏಪ್ರಿಲಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ, ಇದರದ್ದು ಸೈಜ್ ಚೆನ್ನಾಗಿರುತ್ತೆ. ಬಟ್ಟು ಜುಲೈನಲ್ಲಿ ಮಾಡೋಂಥದ್ದು ಈಲ್ಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೆಲ ಕಾಯಿಗಳು ಸೈಜ್ ಇರುತ್ತೆ, ಕೆಲ ಕಾಯಿಗಳು ಸ್ವಲ್ಪ ಸೈಜಲ್ಲಿ ವ್ಯತ್ಯಾಸ ಇರುತ್ತೆ, ನಾವು ಇದನ್ನು ಅಬ್ಸರ್ವ್ ಮಾಡಿರೋದು. ಬಟ್ ಪಾಲಿನೇಷನ್ ವಿಚಾರಕ್ಕೆ ಬಂದರೆ ಇದು ಎಲ್ಲದೂ ಸೆಲ್ಫ್ ಪಾಲಿನೇಷನ್, ಏನು ಒಂದೇ ಗಿಡದಲ್ಲೇ ಎಲ್ಲ ಥರ ಹೂ ಬಿಟ್ಟಿರ್ತದೆ, ಅಲ್ಲಿಂದನೇ ಪಾಲಿನೇಷನ್ ಆಗಿರುತ್ತೆ. ಆಮೇಲೆ ಎಲ್ಲೆಲ್ಲಿಂದನುಗಳು ಜೇನು ನೊಣಗಳು ಇಲ್ಲಿಗೆ ಬರುತ್ತೆ, ಅಟ್ರ್ಯಾಕ್ಟ್ ಆಗ್ತವೆ, ನಾವು ನೋಡಿ ಅಬ್ಸರ್ವ್ ಮಾಡಿದ್ದೀವಿ. ನಾವೇನು ಇದರ ಪಾಲಿನೇಷನ್ ವಿಚಾರದಲ್ಲಿ ನಾವೇನು ತಲೆ ಕೆಡಿಸ್ಕೊಳೋ ವಿಚಾರನೇ ಇಲ್ಲ. ಸ್ಪ್ರೇ ಅಂತೂ ಈಗ ಮರಕ್ಕೆ ನಾವೇನೂ ಹೊಡೆದಿಲ್ಲ, ಏನೂ ಜಾಸ್ತಿ ರಿಸ್ಕ್ ತೊಗೊಂಡಿಲ್ಲ, ಸುಮ್ಮನೆ ಹುಚ್ಚು ಥರ ಬೆಳೀತದೆ. ಇದನ್ನು ಪ್ರಾಣಿಗಳು ತುಳಿದಿದ್ದಂಗೆ ಸ್ವಲ್ಪ ಪ್ರೊಟೆಕ್ಟ್ ಮಾಡಿದರೆ, ಬೆಂಕಿ ಬೀಳದಿದ್ದಂಗೆ ನೋಡಿಕೊಂಡ್ರೆ, ಕಳೆನ ಇದ್ರ ಮೇಲೆ ಮುಚ್ಕೊಂಡೆ ಕಳೆಗಳನ್ನ ಸ್ವಲ್ಪ ಬುಡ್ದ್ರೆ ಕ್ಲೀನ್ ಮಾಡ್ಕೊಂಡಿದ್ರೆ, ಪಕ್ಕದಲ್ಲಿ ಎಷ್ಟು ಕಳೆ ಬೆಳೆದ್ರೆ ನಮಗೇನು ತೊಂದರೆ ಇಲ್ಲ, ಅದ್ರ ಬುಡನ ಕ್ಲೀನ್ ಮಾಡ್ಕೊತಾ ಅದಕ್ಕೊಂದು ವರ್ಷಕ್ಕೊಂದು ಸರ್ವಿ ಸ್ವಲ್ಪ ದನದ ಗೊಬ್ಬರಗಳನ್ನ ಕೆಮಿಕಲ್ ಮ್ಯಾನ್ಯೂರ್ ಯಾವುದೋ ಹಾಕಿ ಏನೂ ತೊಂದರೆ ಇಲ್ಲ. ಸಣ್ಣಷ್ಟಕ್ಕೆ ತಾನೇ 1 ವರ್ಷ ಏನೂ ಕೆಲಸ ಮಾಡಲಿಲ್ಲ ಸ್ವಲ್ಪ ಗ್ರೋತ್ ಹಾಳಾಗ್ಬೋದು, ಗಿಡ ಅಂತೂ ಸಾಯಲ್ಲ. ಮೊದಲು 1 ವರ್ಷ 6 ತಿಂಗಳು ಮಾತ್ರ ಕೇರ್ ಕೊಡಿ, ಒಂದು ಜೂನಲ್ಲಿ ನೆಟ್ಟರೆ ಒಂದು ಮಳೆಗಾಲ ಮುಗಿಯೋ ತನಕ ಮಾತ್ರ ಕೇರಿಂಗ್ ಇದಕ್ಕೆ, ಮತ್ತು ಏನೂ ಇಲ್ಲ, ಅಷ್ಟು ಸೊಗಸಾಗಿ ಬೆಳೀತದೆ. ಮತ್ತು ಬೋರರ್ ಪ್ರಾಬ್ಲಮ್ ನೋಡಲಿಲ್ಲ ನಾನು, ಆಮೇಲೆ ಇದಕ್ಕೆ ಡಿಸೀಸ್ ಏನು ಅಂತ ನಂಗೆ ಇಲ್ಲಿವರಿಗೆ ಗೊತ್ತಾಗಲಿಲ್ಲ. ಯಾವುದೇ ಮೈಟ್ಸು ಇದ್ರ ಮೇಲೆ ಕೂರಲ್ಲ. ನಮ್ಮಲ್ಲಿ ಜಾನುವಾರುಗಳು ಬಾಯಿ ಹಾಕಿಲ್ಲ, ಯಾಕೆಂದರೆ ನಮ್ಮ ನರ್ಸರಿಲಿ ಒಂದು ಸರಿ ದನಗಳು ತುಂಬ ದಾಟ್ಕೊಂಡ್ಬಿಟ್ಟಿದ್ದು ಯಾರು ಗೇಟ್ ತೆಗೆದಿಟ್ಬಿಟ್ಟು, ಅವಾಗ ಎಲ್ಲ ಕಡೆಯೂ ಬೇರೆ ಬೇರೆ ಗಿಡಗಳನ್ನ ಅಟೆಂಪ್ಟ್ ಮಾಡಿದು, ಈ ಇದನ್ನು ಮಾತ್ರ ಎಲ್ಲೂ ಬಾಯಿ ಹಾಕಲಿಲ್ಲ ಮೆಕಡೋಮಿಯಾಗೆ. ಆವಾಗ ನಾನು ಇದನ್ನು ಜಾನುವಾರು ಪ್ರಾಣಿಗಳು ತಿನ್ನಲಿಕ್ಕಿಲ್ಲ ಅಂತ ಅಂದರೆ ಸಂಪೂರ್ಣ ಒಂದು ಮಾಹಿತಿ ಅಲ್ಲ ಇದು, ನನಗೆ ಅನಿಸಿದ್ದು. ಫಸ್ಟ್ ಸಿಕ್ಕಿದ್ದೇ ಹಸಿರಾಗಿ ಬೆಳೆದಿದ್ದೆ ಈ ಗಿಡ, ಇಲ್ಲೇ ದನಗಳು ಪಾಸ್ ಆಗಿತ್ತು ಆದರೂ ಬಾಯಿ ಹಾಕಿಲ್ಲ, ಮುಂದೆ ಹೋಗಿ ಎಲ್ಲ ಗಿಡಗಳನ್ನ ತಿಂದಿದ್ದು. ಹಾಗೆ ಜಾನುವಾರು ತಿನ್ನಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನೊಂದೇನು ಅಂತ ಹೇಳಿದ್ರೆ ಮೆಕಡೋಮಿಯಾ, ಮೆಕಡೋಮಿಯಾ ಬೀಜದಲ್ಲೂ ಹಾಕಿದ್ದೀವಿ, ಗ್ರಾಫ್ಟು ಮಾಡಿ ಹಾಕಿದ್ದೀವಿ, ಮಾಡಿದ್ದನ್ನು ಹಾಕಿದ್ದೀವಿ. ನಮಗೆ ಕಂಪೇರ್ ಮಾಡಿ ನೋಡಿದಾಗ 1-3 ವರ್ಷದಲ್ಲಿ ಆ ಗ್ರಾಫ್ಟೆಡ್ ಗಿಡದಲ್ಲಿ 1-4 ಕಾಯಿ 5 ಕಾಯಿ ಬಿಡೋಕೆ ಶುರು ಆಯಿತು. ಬಟ್ ಸೀಡಲ್ಲಿ ನಮಗೆ 7 ವರ್ಷ 6 ವರ್ಷಕ್ಕೆ 1-2 ಕಾಯಿ ಬಿಡ್ತು, 7ನೇ ವರ್ಷದಲ್ಲಿ ನಂತರ ಚೆನ್ನಾಗೇ ಬಂತು. ಗ್ರಾಫ್ಟ್ ಮಾಡಿದ ಗಿಡ ಒಂಥರ ಬುಷಿಯಾಗಿ ಬೆಳೆದಿದೆ, ಸೀಡಲ್ಲಿ ಹಾಕಿರೋ ಗಿಡ ದಷ್ಟು ಪುಷ್ಟವಾಗಿ ಬೆಳೆದಿದೆ. ಈಗ ಈ ಕಂಪೇರ್ ಮಾಡಿ ನೋಡಿದಾಗ ಸೀಡ್ ಗಿಡದಲ್ಲಿ ನಮ್ಗೆ ಹೆಚ್ಚು ಇಳ್ಡ್ ಬರ್ತಾ ಇದೆ, ಗ್ರಾಫ್ಟಲ್ಲಿ ಒಂಥರ ಬುಷಿಯಾಗಿ ನಿಂತಿರೋದ್ರಿಂದ ಸಾಕಷ್ಟು ಇಳ್ಡ್ ಕೊಡ್ತಾ ಇಲ್ಲ. ಆಮೇಲೆ ಚಿಕ್ಕ ಗಿಡ 1-3 ವರ್ಷದಲ್ಲೇ ಗಿಡದಲ್ಲಿ ಇಳ್ಡ್ ಬಂದಿದ್ದರಿಂದ ಗಿಡ ಜಾಸ್ತಿ ಬೆಳೀಲಿಲ್ಲ, ಅದು ಪ್ರತಿ ವರ್ಷನೂ 2 ಸರಿ ಇಳ್ಡ್ ಬರ್ತಾ ಇತ್ತು, ಹಾಗೇ ಒಂಥರ ಬುಷಿಯಾಗೆ ಬೆಳ್ಕೊಂಡಿದೆ. ಆದರೆ ಸೀಡ್ ಗಿಡಗಳಿಗೆ 6-7 ಇಯರ್ಸ್ ನಮಗೆ ಗ್ರೋತ್ ಆಗೋಕ್ಕೆ ಅವಕಾಶ ಸಿಕ್ಕಿದ್ರಿಂದ ಸಾಕಷ್ಟು ದೊಡ್ಡ, ನೀವು ನೋಡ್ತಾ ಇದ್ರಿ ಇಷ್ಟು ದೊಡ್ಡ ಬೆಳೆದಿದೆ ಮರ. ಇದನ್ನೆಲ್ಲ ನಾವು ಕಡಿಮೆ ಗಿಡ ಇಟ್ಕೊಂಡು ನಾವು ಇದರಲ್ಲಿ R&D ಮಾಡಿದಾಗ ನಂಗೆ ಅನಿಸಿದ್ದೇನು ಅಂದರೆ, ಒಂದು ಡ್ರೈ ಲ್ಯಾಂಡ್ನವರು ತುಂಬ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಅಲ್ಲಿ 14-14 ಅಡಿಗೆ ಪ್ಲಾಂಟಿಂಗ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಬೋದು. ನಮ್ಮ ಈ ಮಲ್ನಾಡು ಭಾಗದಲ್ಲಿ ಸ್ವಲ್ಪ ಡ್ರೈ ಲ್ಯಾಂಡಲ್ಲಿ ಬೆಳೆಯೋರು 15-15 ಅಡಿಗೆ ಹಾಕ್ಬೋದು.
ನನಗೆ ಈ ಒಂದು ಯಾರೋ ಯಂಗ್ಸ್ಟರ್ ಯಾರೋ ಅವರು ಮೆಕಡೋಮಿ ಹಾಕ್ಬೇಕು ನಾನು, ಹಾಗೆ ತುಂಬ ಸಾಕಷ್ಟು ಫೋನ್ಗಳು ಬರ್ತಾಯಿದೆ ಈಗ. ಮೊನ್ನೆ ನಮ್ಮ ಸ್ನೇಹಿತರು ಯಾರೋ ಯೂಟ್ಯೂಬಲ್ಲೆಲ್ಲ ಇದು ಮಾಡಿಬಿಟ್ಟಿದ್ರು, ಅದನ್ನು ಕೇಳಿ ಸುಮಾರು ಜನ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ದಾರೆ. ನಾನು ಅವರಿಗೆ ಒಂದು ಮಾತು ಹೇಳಿದೆ, ನಾನೆಲ್ಲ ಯೂಟ್ಯೂಬಲ್ಲಿ ನೋಡಿದೆ 40 ಅಡಿಗೆ ಒಂದು ಗಿಡ ಹಾಕಿದ್ರು, ಟ್ರ್ಯಾಕ್ಟ್ರಲ್ಲಿ ಹೋಗಿ ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತಾಯಿದ್ರು ಮೆಕಡೋಮಿಯಾನ ಅಂತ. ಈಗ ಆ ಮರದ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಅದಕ್ಕೊಂದು 30 ವರ್ಷ ವಯಸ್ಸಾಗಿದೆ. ಈಗ ನಮಗೆ 30 ವರ್ಷದಲ್ಲಿ ನಾವು ಅದು ಓವರ್ಲ್ಯಾಪ್ ಆಗಕ್ಕೆ ಎಷ್ಟೋ ವರ್ಷ ಬೇಕು. ನಾವು 40 ಅಡಿ 40 ಅಡಿ ಪ್ಲಾಂಟಿಂಗ್ ಉಳಿದ ಜಾಗ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಹೈ ಡೆನ್ಸಿಟಿ ಮಾಡಿಕೊಂಡು 15x15x14x14 ಮಾಡಿಕೊಂಡು ಆಮೇಲೆ ಒಂದು ಗಿಡ ರೂಟ್ ಔಟ್ ಮಾಡೋಣ, ಒಂದಕ್ಕೊಂದು ಓವರ್ಲ್ಯಾಪ್ ಆದಾಗ ಆ ಥರ ಸ್ವಲ್ಪ ಹೈ ಡೆನ್ಸಿಟಿ ಮಾಡಿಕೊಂಡು ಆಮೇಲೆ ಒಂದು ಗಿಡ ತೆಗೆದ್ರೆ ಈ ಮರದಲ್ಲಿ ಸಾಕಷ್ಟು ಇನ್ಕಮ್ ತೆಗಿತಾ ಇರ್ತೀವಿ, ಅದರಲ್ಲೂ ತೆಗಿತಾ ಇರ್ತೀವಿ. ಒಂದಕ್ಕೊಂದು ಓವರ್ಲ್ಯಾಪ್ ಆದಾಗ ಒಂದು ಮರ ರೂಟ್ ಔಟ್ ಮಾಡೋಣ, ಇಲ್ಲ ಬ್ರಾಂಚಸ್ ಪ್ರೂನ್ ಮಾಡೋಣ, ಈ ಥರ ಬೆಳ್ಕೋಬೋದು. ನನಗೆ ಐಡಿಯಲ್ ಅಂದರೆ ಮಲ್ನಾಡು ಭಾಗದಲ್ಲಿ 15x15, ಡ್ರೈಲ್ಯಾಂಡಲ್ಲಿ 14x14. ಇದು ನನಗೆ ಐಡಿಯಲ್ ಅನ್ನಿಸ್ತದೆ. ನಾನು ಇದ್ರ ಜೊತೆ ಈಗ ಒಂದು 17 ವರ್ಷದಿಂದ ಒಡನಾಟ ಮಾಡಿರೋದ್ರಿಂದ ಈ ಗಿಡದ ಜೊತೆ ನಾನು ಅಲ್ಲಿ ಪ್ರತಿಯೊಂದು ಗಿಡದ ಜೊತೆನೂ ಮಾತಾಡ್ತೀನಿ ಸೆನ್ಸ್ ಅದನ್ನು ಹೋಗಿ ನೋಡಿ, ಕ್ಲೀನ್ ಅಬ್ಸರ್ವೇಷನ್ ನಂದಿದು. ಇದಕ್ಕೆ ಏನು ಎಷ್ಟು ಸನ್ಲೈಟ್ ಬೇಕು, ಎಷ್ಟು ಏನು ಬೇಕು, ಇದಕ್ಕೆ ಏನು ನೀರು ಬೇಕು, ಏನು ಗೊಬ್ಬರ ಬೇಕು, ಏನು ಸ್ಟ್ರೆಸ್ ಕೊಡಬೇಕು, ಇದನ್ನೆಲ್ಲ ನಾನು ನೋಡಿದಾಗ ನನಗೆ ಅನಿಸಿದ್ದು ಇದು ಮಲೆನಾಡು ಭಾಗದಲ್ಲಿ 15x15, ಬೈಲಸೀಮೆಯಲ್ಲಿ ಡ್ರೈಲ್ಯಾಂಡಲ್ಲಿ 14x14. ಇದು ನನಗೆ ಐಡಿಯಲ್ ಅನಿಸಿದೆ. ನಾನೇನು ಸೈಂಟಿಸ್ಟ್ ಅಲ್ಲ, ನಾನೊಬ್ಬ ರೈತ. ನಾನು ರೈತ ಆ ಗಿಡದ ಜೊತೆ ಮಾತಾಡೋದು ಅಂದರೆ ಅದು ನಿಂಗೆ ಏನು ಸನ್ಲೈಟ್ ಕೊರತೆ ಆಗಿದೆ, ಯಾಕೆ ನೀ ಈ ಭಾಗದಲ್ಲಿ ಇಳ್ಡ್ ಬರ್ತಾ ಇಲ್ಲ, ನೀನು ಆ ಭಾಗದಲ್ಲಿ ಯಾಕೆ ಇಳ್ಡ್ ಕೊಟ್ಟಿದ್ಯಾ ಅನ್ನೋದನ್ನು ನಾನು ಅಬ್ಸರ್ವೇಷನ್ ಮಾಡ್ತೀನಿ. ಅದ್ರಲ್ಲಿ ಕೊಟ್ಟಿರೋ ರಿಪೋರ್ಟ್ ಯಾವುದೋ ಬುಕ್ ಓದಿ, ಯಾವುದೋ ಒಂದು ನಾನು ಆಸ್ಟ್ರೇಲಿಯಾಗೆ ಹೋಗಲಿಲ್ಲ, ಅಲ್ಲಿ ಹೆಚ್ಚು ಬೆಳೀತಾರೆ ನೋಡೋಕ್ಕೆ ಹೋಗಲಿಲ್ಲ, ಬಟ್ ನನ್ನ ಗಿಡದ ಜೊತೆ ನಾನು ಮಾತಾಡಿದಾಗ ನಂಗೆ ಸಿಕ್ಕಿರೋ ರಿಪೋರ್ಟ್. ನನ್ನ ಸ್ನೇಹಿತರೆಲ್ಲ ಕೇಳ್ತಾ ಇದ್ದಾರೆ, ಏನು ಹಿಂಗೆ ಬೆಳೆದಿರಲ್ಲ, ಮಾರ್ಕೆಟ್ ಏನೋ ಮುಂದೆ ಅಂತ. ಆದರೆ ಯಾರೋ ಮಾರ್ಕೆಟ್ ಮಾಡಿದ್ದು ನಾನು ಅವ್ರು ತಿಂದ್ಕೊಬಂದು ಖುಷಿ ಪಡ್ತಾ ಇದ್ದೀನಿ, ಅಯ್ಯೋ ಇಷ್ಟು ಬೆಲೆ ಇದೆಯಲ್ಲ, ಇಷ್ಟು ಬೆಲೆ ಇದೆಯಲ್ಲ ಅಂತ. ನಾವೂ ಬೆಳೆದ್ರೆ ಜನರಿಗೆ ಇದು ಪರಿಚಯನೇ ಇಲ್ಲ. ಇವಾಗ ಇಂಡಿಯಾದಲ್ಲಿ ಒಂದು ಡ್ರೈನೇಜ್ ಶಾಪಲ್ಲಿ ತೊಗೊಂಡು ತಿನ್ನೋರು ಶ್ರೀಮಂತರುಗಳಿದ್ದಾರೆ. ಇದನ್ನು ನಾವು ಜನರಿಗೆ ಇಂಥದ್ದೊಂದು ಒಳ್ಳೆ ಪ್ರಾಡಕ್ಟ್ ಇದೆ ಅಂಥೇಳಿ ನಾವು ಒಂದು ವೆಲ್ ಪ್ರಾಡಕ್ಟ್ ಅದನ್ನು ಒಂದು ಟಿ ಪ್ರೊಸೆಸ್ ಮಾಡಿ ಒಂದು ಟಿನ್ನಲ್ಲಿ ಹಾಕಿ ಅದನ್ನು ಸರ್ವಸಾಮಾನ್ಯ ಜನರಿಗೂ ಲೋಕಲ್ ಮಾರ್ಕೆಟಲ್ಲೂ ಸಿಗಂಗೆ ವ್ಯವಸ್ಥೆ ಮಾಡಿ ಜನರಿಗೆ ಕಲಿಸಿದರೆ ಇದಕ್ಕೂ ಒಂದು ಒಳ್ಳೆ ಮಾರ್ಕೆಟ್ ಬರುತ್ತೆ. ಜೊತೆಗೆ ಇವತ್ತು 4,000 3,500 ಕೆ ಜಿಗೆ ಅಂತ ಹೇಳ್ತಾರಲ್ಲ, ಆ ರೇಟ್ ಬೇಡ, ನಮಗೆ ಒಂದು 2,000 ರೂಪಾಯಿ ಸಿಗಲಿ, ಒಳ್ಳೆ ಲಾಭನೇ. ಒಂದು ಇದೊಂದು ಪ್ರೊಸೆಸ್ ಮಾಡಿ ಒಂದು ಪ್ಯಾಕ್ ಮಾಡಿ ಮಾರ್ಕೆಟ್ ಮಾಡ್ಬೋದು. ಎಲ್ಲದನ್ನು ಹುಡುಕಬೇಕು. ನಾವು ಒಂದು ಕಾಲದಲ್ಲಿ ವೆನಿಲಾ ಬೆಳೆದ್ವಿ. ಒಂದು ದಿವಸದಲ್ಲಿ ವೆನಿಲಾ ಪಾಲಿನೇಷನ್ ಹೆಂಗೆ ಮಾಡ್ತಾರೆ, ಪಾಲಿನೇಷನ್ ಹೆಂಗೆ ಮಾಡ್ತಾರೆ ಅಂತ ಜನ ಕೇಳ್ತಾಯಿದ್ರು. ಒಂದು ದಿವಸದಲ್ಲಿ 125,000 ಹೂವಿನ ಪಾಲಿನೇಷನ್ ಮಾಡ್ತಾಯಿದ್ವಿ. ಅದಕ್ಕೆ ಎಲ್ಲ ಹೆಣ್ಮಕ್ಳುಗಳು ಮನೇಲಿ ಫ್ರೀಯಾಗಿ ಕೂತವರು ಎಲ್ಲರೂ ಒಂದು ಪಾಲಿನೇಷನ್ ಮಾಡ್ತಾರೆ. ಹಾಗೆಯೇ ಅದನ್ನು ಮಾರ್ಕೆಟ್ ಮಾರ್ಕೆಟ್ ಅಂತ ಬಂತು, ಪ್ರೊಸೆಸ್ ಮಾಡಿದ್ವಿ. ಪ್ರೊಸೆಸ್ ಮಾಡಿದಾಗ ವೆನಿಲಾಕ್ಕೆ 6,000 ರೂಪಾಯಿ ರೇಟ್ ಇತ್ತು. ಆಮೇಲೆ ಇದ್ದಕ್ಕಿದ್ದಂಗೆ 22,000 ರೂಪಾಯಿಗೆ ನಾವು ವೆನಿಲಾ ಮಾರಿದ್ವಿ ನಾವು. ಆಮೇಲೆ ರೇಟೇ ಬರಲಿಲ್ಲ, 8-9 ವರ್ಷ ಸ್ಟೋರೇಜ್ ಮಾಡಿದ್ವಿ ಅದನ್ನು, ಹಾಗೆ ಇಟ್ವಿ.